ದಂಡಾಧಿಕಾರಿಗಳಾದಂಥ ರಾಜಶೇಖರ್ ಅವರೇ, ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ರಿಯಾಜ್ ಅಹಮದ್ ಅವರೇ, ಟಿ ಎಚ್ ಓ ಆದಂಥ ವರ್ಣೇಶ್ರೀ ಅವರೇ, ನಮ್ಮ ಸಿ ಎಂ ಸಿ ಕಮಿಷನರ್ ಅಂತ ಶ್ರೀನಿವಾಸ ಮೂರ್ತಿ ಅವರೇ, ಈ ಒಂದು ಆಸ್ಪತ್ರೆಯ ಅಡ್ಮಿಷನ್ ಆದಂಥ ಡಾಕ್ಟರ್ ಭಾರತಿ ಅವರೇ, ಡಾಕ್ಟರ್ ವೇಣುಗೋಪಾಲ್ ಅವರೇ, ಸುಮಯ್ಯ ಡಾಕ್ಟರ್ ಸುಮಯ್ಯ ದಂತವೈದ್ಯರು ಇವರಿಬ್ಬರು, ಹಾಗೂ ಈ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು, ಹಾಗೂ ಕೆಲವರು ಈ ಒಂದು ಲಾಭವನ್ನು ಪಡ್ಕೊಳ್ಳೋಕೆ ಬಂದಂಥ ಅನೇಕ ಜನರು ಇಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಾಯಿತು. ಇದು ನಾನು ಬೇರೆ ಕೆಲಸ ಇದ್ದರೂ ಈಗ ಬ್ಯಾಗ್ ಬಿಟ್ಟು ಬಂದೆ ಅಂದರೆ ನಾನು ಮಾಡಬೇಕು ಈ ಥರ ಕ್ಯಾಂಪ್ಸು ಅಂತ ನನ್ನ ಮನಸ್ಸಲ್ಲಿತ್ತು. ಬಟ್ ಪ್ರೀತ ಶೆಡ್ಯೂಲ್ ಇತ್ತು ನನಗೆ, ಬಿಸಿ ಶೆಡ್ಯೂಲು, ಅವರೇ ಸ್ವಯಂ ಪ್ರೇರಿತವಾಗಿ ಮಾಡಿರೋದು ಭಾಳ ಒಳ್ಳೆಯ ಕೆಲಸ ಇದು. ಈಗ ಆಗಬೇಕು, ಯಾಕೆಂದರೆ ಮುಳುಬಾಗಲು ಕೆ ಜಿ ಎಫ್ ಎರಡರಲ್ಲೇ ಈ ವ್ಯವಸ್ಥೆ ಇರೋದು, ಎರಡರೇ ಡೆಂಟಲ್ ಡಾಕ್ಟರ್ಸ್ ಇರೋದು, ಆಮೇಲೆ ಸುತ್ತಮುತ್ತಲ ತಾಲೂಕಿಂದ ಇಲ್ಲಿಗೆ ಬರ್ತಾರೆ ಟ್ರೀಟ್ಮೆಂಟ್ಗೆ. ಅಂದರೆ ಇಲ್ಲಿನ ಒಂದು ಕಾರ್ಯವೈಖರಿ ಭಾಳ ಚೆನ್ನಾಗಿದೆ ಅಂತ ನನಗೆ ಅದು ಸಂತೋಷ ಆಯಿತು. ಇವೇನು ಗಾಬರಿ ಪಡಬೇಡಿ, ಇಲ್ಲಿಂದ ಯಾವುದೋ ಒಂದು ಪೋಸ್ಟ್ ಶಿಫ್ಟ್ ಮಾಡೋಕೆ ನಾನು ಬಿಡಲ್ಲ. ನಾನು ಜಾವೇದ್ ಅಖ್ತರ್ಗೆ ಇವತ್ತೇ ಮಾತಾಡ್ತೀನಿ, ಆಮೇಲೆ ಇವರಿಗೆ ಆರೋಗ್ಯ ಮಂತ್ರಿಗಳು ನಮ್ಮ ಸ್ನೇಹಿತರೇ ಅವ್ರಿಗೂ ಮಾತಾಡ್ತೀನಿ. ಅದು ಎರಡು ಸೀಟ್ ಅಲ್ಲೇ ಇರಬೇಕು, ಇಬ್ಬರು ಇಲ್ಲೇ ಇರ್ತೀರಾ. ಮೊಬೈಲ್ ವ್ಯಾನು ಅದನ್ನು ಪರ್ಚೇಸ್ ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ. ಅವ್ರು ಕೊಟ್ಟಿಲ್ಲ ನನ್ನ ಅಂದಾಂದಲ್ಲಿ ಪರ್ಚೇಸ್ ಮಾಡ್ಬೋದ ಪ್ರಾವಿಷನ್ ಇದೆಯಾ ನೋಡಬೇಕು. ಇಲ್ಲ ನಮ್ಗೆ ಅನ್ನದಾನ ಬರ್ತಾ ಇರ್ತದಲ್ಲ ಲಕ್ಷಾಂತರ ರೂಪಾಯಿ, ಅದನ್ನು ಅದು ಒಂದು ಕೊಡಿಸ್ಬಿಡೋಣ. ಆಮೇಲೆ 8.5 ಕೋಟಿ ಶ್ರೀರಾಮರ ಕೈಯಲ್ಲಿ ನಾನು ರೆಡಿ ಮಾಡಿ ಕೊಟ್ಟಾಗ ನಾನು ಅಲ್ಲೇ ಬರೆಸಿದ್ದೆ, ಕೊಟ್ಟು ಅದು ಜಾವೇದ್ ಅಖ್ತರ್ ಹೋಗಿ ಅಲ್ಲಿಂದ ಹೇಳಿ ಎಫ್ ಡಿಗೆ ಬಂದಿದೆಯಲ್ಲ, ಎಫ್ ಡಿಗೆ ಮಾತಾಡಿ ಅದು ರಿಲೀಸ್ ಮಾಡಿಸ್ಕೊಡ್ತೀನಿ. ಇದೆಲ್ಲನೂ ಕೆಲವು ಏನೇನು ಇದು ಅಪ್ಗ್ರೇಡೇಷನ್ ಆಗಬೇಕು, ಆಮೇಲೆ ಎಸೆನ್ಷಿಯಲ್ ಇದು ಇಕ್ವಿಪ್ಮೆಂಟ್ಸು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಅಲ್ವಾ, ಅದೆಲ್ಲ ಆಗೋಕ್ಕೆ 8 ಕೋಟಿ ಒಂದು ಲಿಸ್ಟ್ ಪಟ್ಟಿನೇ ಮಾಡಿಕೊಟ್ಟಿದ್ವಿ ಅಲ್ವಾ, ಅದೆಲ್ಲ ಮಾಡೋಣ. ಆಮೇಲೆ ಬರೀ ನಿಮಗೆ 35,000 ಅನುದಾನ ಭಾಳ ಕಡಿಮೆ, ಸಿ ಎಸ್ ಆರಲ್ಲಿ ನಾನು ಕೊಡಿಸ್ತೀನಿ, ಸಿ ಎಸ್ ಆರಲ್ಲಿ ಕಡಿಮೆ ಬಂದರೆ ಹೇಳಿ, ನಾನು ಸಿ ಎಸ್ ಆರ್ ಇಮಿಡಿಯೇಟ್ ಕೊಡ್ತೀನಿ. ಎಷ್ಟು ಅಂದಾಜು ಮಿನಿಮಮ್ ಎಷ್ಟು ಬೇಕು, ಎಷ್ಟು ಫರ್ನಿಚರ್ ಆ ನೀರು ಅದನ್ನು ನನಗೆ ವರ್ಕೌಟ್ ಮಾಡಿ ಈಗ ಬೇಡ, ಇಲ್ಲಿ ಚರ್ಚೆ ಬೇಡ ಅದು ಹೇಳಿ. ಆಮೇಲೆ ನಂಗಡಿ ತಾಯ್ಲೂರು ಪಿ ಎಚ್ ಸಿ ಅಪ್ಗ್ರೇಡೇಷನ್ ಆಲ್ರೆಡಿ ಹೋಗಿದೆ, ಏನಮ್ಮ ಉಣ್ಣಸಿ ಆಲ್ರೆಡಿ ಹೋಗಿದೆ, ಬೈರ್ಕೂರು 3 ಆಯಿತು, ಇನ್ಯಾವ 3 ನನಗೊಂದು ಪಟ್ಟಿ ಕೊಟ್ಬಿಡಿ, ನಾನು ಇವ್ರಿಗೆ ಹೇಳ್ತೀನಿ, ನಿಮ್ಮ ಕಮಿಷನರ್ ಬಿಡಿ ಪಾಂಡೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿ ಜಾವೇದ್ ಅಖ್ತರ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು, ಪಾಂಡೆ ನಾನು ಬೆಸ್ಕಾಮಲ್ಲಿ ಅವರು MD ಆದಾಗ ನಾನು ಡೈರೆಕ್ಟ್ ಟೆಕ್ನಿಕಲ್, ಇಬ್ಬರೆಲ್ಲ ಒಟ್ಟಿಗೆ ಕೆಲಸ ಚೆನ್ನಾಗಿ ಗೊತ್ತಿದೆ ನನಗೆ ಅವರೆಲ್ಲನೂ ಕೆಲಸ ಮಾಡಿಸ್ಕೊಳ್ಳೋಣ. ಆಮೇಲೆ ಸುಧಾಕರ್ಗೂ ಹೇಳ್ತೀನಿ ಅದೆಲ್ಲ ಹೇಳಿ, ಇಷ್ಟು ಕೆಲಸ ನಾನು ಮಾಡಿಸ್ಕೊಡ್ತೀನಿ, ಏನು ವರಿ ಮಾಡಿಬಿಡಿ. ಕುಡಿಯೋ ನೀರಿನ ತೊಂದರೆ ಇದ್ದರೆ ಅದು ಹೇಳಿ, ಆಲ್ರೆಡಿ ವಾಟರ್ ಬಲ್ಲ ಬೇರೆ ಬೋರ್ವೆಲ್ ಅದು ತೊಂದರೆ ಇಲ್ಲ ತಾನೆ, ಜನರೇಟ್ರು ಜನರೇಟ್ರು ಇರ್ಬೇಕು, ರನ್ನಿಂಗ್ ಕಂಡೀಷನ್ ಇರಬೇಕಲ್ಲ. ಆಮೇಲೆ ಮಾತಾಡ್ಬಿಡಿ ಜನರೇಟ್ ಪ್ರಾಬ್ಲಮ್ ಆಮೇಲೆ ಹೇಳಿ, ಯಾಕಂದ್ರೆ ಮಾತಾಡೋವಾಗ ಮಧ್ಯದಲ್ಲಿ ಇಂಟ್ರಾಕ್ಷನ್ ಬೇಡ, ಸಪ್ರೇಟಾಗಿ ಮಾತಾಡೋಣ. ನಾನು ಆರೋಗ್ಯ ರಕ್ಷಣಾ ಸಮಿತಿ ಮೀಟಿಂಗ್ ಕರೀತೀನಲ್ಲ ಅವಾಗ ಬರೋದಿಲ್ಲ. ಆಮೇಲೆ ಅದು ಹಳೇದಾಯಿತು, ಇದು ಸಮಿತಿ ಪುನರ್ರಚನೆ ಮಾಡಬೇಕು ಹೊಸದಾಗಿ, ನಾನು ಪಟ್ಟಿ ಮಾಡ್ತೀನಿ, ಅದು ಹಳೆ ಪಟ್ಟಿ ನನಗೆ ಕೊಡಿ, ಅಲ್ಲಿ ಬೇರೆ ಸೃಷ್ಟಿ ಮಾಡ್ತೀನಿ. ನಮ್ಮ ರಿಯಾಜ್ ಅಹಮದ್ ಅವರು ಭಾಳ ಆಕ್ಟಿವಾಗಿ ಇನ್ವಾಲ್ವ್ ಆಗಿದ್ದಾರೆ, ಈ ಪ್ರಚಾರಕ್ಕೆ ಭಾಳ ಒತ್ತು ಕೊಟ್ಟು ಮಾಡಿದಾರಂತ ಸಂತೋಷ ಆಯಿತು. ಅವರು ಭಾಳ ಜನಸೇವೆ ಸೇವಾ ಮನೋಭಾವ ಇರೋಂಥವ್ರು ರಿಯಾಜ್ ಅವರು, ಅಧ್ಯಕ್ಷ ಸಿಕ್ಕಿದ್ರು ನಮಗೆ ಭಾರಿ ಒಳ್ಳೆಯದು. ಅದೇ ರೀತಿಯಲ್ಲಿ ನಮ್ಮ ಕರೋನಾ ಬಂದಾಗ ಅದನ್ನು ನೀಟಾಗಿ ನಿಭಾಯಿಸಿದ್ದು ನಮ್ಮ ದಂಡಾಧಿಕಾರಿಗಳು ವರ್ಣಸಿ ಅವರು, ಆಮೇಲೆ ನಮ್ಮ ಕಮಿಷನರು ಭಾಳ ಚೆನ್ನಾಗಿ ಸ್ವಂತ ಮನೆಯಲ್ಲಿ ಏನಾದರೂ ಮಾಡ್ತೀವಲ್ಲ, ಏನಾದರೂ ಕಾಯಿಲೆ ಯಾರಿಗೆ ಬಂದರೆ ಆ ಥರ ಇಡೀ ಊರೇ ನಮ್ಮ ಮನೆ ಅನ್ನೋ ಥರ ಇವರೆಲ್ಲ ಕೆಲಸ ಪಟ್ಟು ಮಾಡಿದ್ದಕ್ಕೆ ಈಗ ಅದಕ್ಕೆ ಬರೀ ನಮ್ದು 1-2 ಬರ್ತವೆ ಡೈಲಿ, ಇಡೀ ಜಿಲ್ಲೆಗೆಲ್ಲ 16. ಅದು ನಮ್ಮ ಡಿ ಎಚ್ ಓ ವಿಜಯಕುಮಾರ್ ಪರಿಶ್ರಮ ನೋಡಿ, ಅವ್ರು ಮುಂದುವರೆದಿಂದ ನಮಗೆ ಅನುಕೂಲ ಆಯಿತು. ಯಾಕಂದರೆ ಇಲ್ಲಿ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿತ್ತು ನಮ್ಮ ಜಿಲ್ಲೆದು. ಅವರು ನಾನು ಟೆಸ್ಟ್ ಮಾಡೋಕೆ ಹೋದಾಗ ಅವರು 2 ಸಾರಿ ಟೆಸ್ಟ್ ಮಾಡಿದೆ, ನೋಡೋಣ ಏನಾಗಿದೆ ಅಂತ, ಎಲ್ಲ ಪಾಸಿಟಿವ್ ಬಂದಿದೆ. ನನಗೆ ಯಾಕೆ ಕೊರೋನಾ ಬಂದಿಲ್ಲ ಅದೇನು ಗೊತ್ತಾಗಿಲ್ಲ, ಅಷ್ಟು ಹೋಗ್ಬಿಡ್ತಿಲ್ಲ ಯಾಕಂದ್ರೆ ಆ ಟೈಮಲ್ಲೇ ನಾನು ಜಾಸ್ತಿ ಓಡಾಡಿದ್ದು. ನೀವು ಅದ್ಯಾವುದೋ ಕಂಟೈನ್ಮೆಂಟ್ ಅಂತಿರಲ್ಲ, ಆ ಕಂಟೈನ್ಮೆಂಟ್ಗೆ ಹೋಗ್ಬಿಡಿದ್ದು. ಬುಸಾಲ್ಕುಂಟಿಲ್ಲ ಫಸ್ಟ್ ಒಂದು ಕೇಸ್ ಬಂತಲ್ಲ, ಅವಾಗ ನಾನು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬಂದೆ, ನಾನು SP ಅವ್ರು ಇಬ್ಬರು ಹೋಗಿ ಬಂದ್ವಿ. ಆಮೇಲೆ ಇನ್ನೊಂದು ಇಲ್ಯಾವುದೋ ಒಂದು ಚೆಕ್ ಪೋಸ್ಟ್ ಹೋದ್ವಿ, ಇಲ್ಲೊಂದು ಯಾವುದೋ ಒಂದು ಇತ್ತು, ಅಲ್ಲಿ ಹೋಗಿದ್ದೆ ಮೆನಗಾಂಡಳಿಗೆ.
ಎಲ್ಲೆಲ್ಲಿ ಕಂಟೈನ್ಮೆಂಟ್ ಅಲ್ಲೆಲ್ಲ ಹೋಗಿದ್ದೀನಿ. ಆದರೂ ನನಗೇನು ದೇವರು ಏನು ಮಾಡಿಲ್ಲ. ಜನರ ರಕ್ಷಣೆ ಮಾಡೋಕ್ಕೆ ನಾವು ಏನು ಬೇಕು ಎಲ್ಲ ಸತತ ಪ್ರಯತ್ನ ಮಾಡಿದ್ದೀವಿ, ಸುತ್ತಾಡಿದ್ದೀವಿ. ಈಗ ನಮ್ಮ ಅದೃಷ್ಟ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರು ಹೆಚ್ಚಿಗೆ ನಾನು ಕೇಳಲ್ಲ, ಒಂದ್ಸರಿ ಡೈರೆಕ್ಷನ್ ಕೊಡ್ತೀನಿ, ವಾಚ್ ಮಾಡ್ತೀನಿ. ಸೊ ಎಲ್ಲ ಅಧಿಕಾರಿಗಳು ಈಗ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಅದು ಭಾಳ ಮುಖ್ಯ. ಎಂತಂದರೆ ಈ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ನನ್ನ ಡಿ ಎಚ್ ಓರು ಭಾಳ ಚೆನ್ನಾಗಿ, ನಾನು ಹೇಳಿದೆ ಅವರು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ, ಅವರು ಇವ್ರ ಬಗ್ಗೆ ಸ್ವಲ್ಪ ಹೊಗಳಿಕೆ ಮಾತಾಡಿದ್ರು. ಇಲ್ಲ ಸರ್, ಒಳ್ಳೆ ಇವರು ನಮ್ಗೆ ಗೊತ್ತಿದೆ, ಗಾಟ್ ಗುಡ್ ರಿಪೋರ್ಟ್ಸ್, ನೈಸ್ ಜೆಂಟಲ್ಮ್ಯಾನ್ ಅಂತಂದು ಜವಾಬ್ ಹಾಕ್ತಾರೆ. ಅವ್ರು ಹೇಳಿದ ಮಾತು ಇವ್ರ ಬಗ್ಗೆ ಇರೋದು ಹೇಳ್ತಾ ಇದ್ದೀನಿ ನಾನು. ಹಿಂಗೆಲ್ಲ ಚರ್ಚೆಗಳಾಗಿದೆ ಕೆಲವು ಎಲ್ಲ ಹೇಳಿದೆ ಸರ್, ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ನಮಗೇನಾದರೂ ಕೋವಿಡ್ ಕಂಟ್ರೋಲ್ ವಿಷಯದಲ್ಲಿ ಅವಾರ್ಡ್ ಕೊಡೋದಾದರೆ ಕೋಲಾರಿಗೆ ಕೊಡಬೇಕು ಫಸ್ಟು. ಯಾಕೆಂದರೆ 40 ಡೇಸ್ ಗ್ರೀನ್ ಝೋನ್, 40 ಡೇಸ್ ಆದಮೇಲೆ ಯಾವನೋ ಹೊರಗಡೆ ತರಕಾರಿ ಮಾರೋಕ್ಕೆ ಹೋಗಿ ಬಂದವನು ಇಲ್ಲಿ ಅಣಿಸ್ಬಿಟ್ಟು ಹೋಗ್ಬಿಡ. ನಮ್ಮಿಂದಲ್ಲ, ಅದನ್ನು ನಿಭಾಯಿಸಿದ್ದೀವಿ, ಕಂಟ್ರೋಲ್ ಮಾಡಿದ್ದೀವಿ, ಆಲ್ಮೋಸ್ಟ್ ಕಡಿಮೆ ಆಗಿ ಕಡಿಮೆ ನಿಲ್ಲು ಬಂದಿದೆ. ಇನ್ನು ಒಂದೋ ಎರಡು ಇದೆ, ಆದರೂ ಇನ್ನೂ ಸ್ವಲ್ಪ ದಿವಸ ನೀವು ಇದನ್ನು ಮುಂಜಾಗ್ರತೆ ಕ್ರಮಗಳನ್ನ ಪಾಲಿಸಿ, ಜನ ಸೇರೋದು ಕಡಿಮೆ ಮಾಡಿ, ಮಾಸ್ಕ್ ಹಾಕಿ, ಅಂತರ ಕಾಪಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಇವೆಲ್ಲ ಮಾಡಿ ಆದಷ್ಟು. ಮಾಸ್ಕ್ ಇರೋದು ಒಳ್ಳೆಯದು, ಇನ್ನೂ ಹೋಗಿಲ್ಲ, ಇನ್ನೂ ಇದೆ. ಅದು ವ್ಯಾಕ್ಸಿನ್ ಬೇರೆ ಬಂದಿದ್ದೀಗ, ವ್ಯಾಕ್ಸಿನ್ನು ಟ್ರಯಲ್ ರನ್ಗೆ, ಡ್ರೈ ರನ್ಗೆ ನಾನು ಹೋಗಿ ಉದ್ಘಾಟನೆ ಮಾಡಿದ್ದೆ ಮೊನ್ನೆ. ಇದು ಆ್ಯಕ್ಚುಲ್ ವ್ಯಾಕ್ಸಿನೇಷನ್ ಮಾಡೋ ದಿವಸ ನಾನು ಬರೋಕ್ಕಾಗಿಲ್ಲ. ಇನ್ನೊಂದು ಯಾವುದಾದ್ರು ಸೆಂಟ್ರಲ್ಲಿ ಮಾಡುವಾಗ ಒಂದು ಮಾಡೋಣ, ಒಂದು ಯಾವುದೋ ಒಂದು ಸೆಂಟ್ರ್ ಅಲ್ವಾ. ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ ವ್ಯಾಕ್ಸಿನೇಷನ್ನು, ಅದು ಅಭಿಯಾನ ಅದು ಇದೆ, ನಡೀತಾನೆ ಇದೆ. ಈಗ ನೋಡಿ, ಎಮ್ ಎಲ್ ಎಗಳು ಮಿನಿಸ್ಟ್ರು ಮಾಡ್ತಾನೆ ಇದ್ದಾರೆ, ಅವ್ರು ಏರಿಯಾದಲ್ಲಿ ಒಂದೊಂದು ವಾರ್ಡ್ಗಳಲ್ಲೂ ಅಂತಾರೆ. ಅಥವಾ ನೀವೆಲ್ಲಾದರೂ ಒಂದು ಗುರುತು ಮಾಡಿದ್ರೆ ಅಲ್ಲಿ ಶುರು ಮಾಡೋಣ. ಅದು ಹೋಬ್ಳಿ ಹೆಡ್ಕೊಟ್ರೋ ಮಾಡಿದಂಗೆ, ಯಾವುದು ಪಿ ಎಚ್ ಎಲ್ ಮಾಡೋದು ಅಲ್ವಾ. ಸೊ ಮಾಡೋಣ. ಅದು ಇದು ಸ್ಟ್ಯಾಟಿಸ್ಟಿಕ್ಸ್ ಕೊಡಿ, ಎಷ್ಟು ಜನಕ್ಕೆ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಹಾಕಿದ್ರೆ ಅಂತ. ಎಷ್ಟು ಇದುವರೆಗೂ ಸರ್, ಫಸ್ಟ್ ಡೇ ಬರೀ ಜಿ ಎಚ್ ಮಾತ್ರ ಇತ್ತು ಸರ್, ಅದರಲ್ಲಿ 100ಗೆ 80 ಮೆಂಬರ್ಸ್ ಹಾಕಿದ್ದೀವಿ ಸರ್. ನಮ್ದೇ ಫಸ್ಟ್ ಡಿಸ್ಟ್ರಿಕ್ಟ್ 80% ಫಸ್ಟ್ ಡೇ ನಮ್ದೇ ಸರ್, ಫಸ್ಟ್ ಆಗಿರೋದು. ನಿನ್ನೇನು ಟಾರ್ಗೆಟ್ 100ಗೆ 80 ಹಾಕಿದೆ ಫಸ್ಟ್ ಡೇ ಸರ್. ಆಮೇಲೆ ಸೆಕೆಂಡ್ 18th ಆಯ್ತು ಸರ್ ನಿನ್ನೆ, ಅದರಲ್ಲಿ 524ಗೆ 360 ಆಗಿ 64% ಆಗಿದೆ ಸರ್. ಏನು ಸೈಡ್ ಎಫೆಕ್ಟ್ ಇಲ್ಲ, ಚೆನ್ನಾಗಿದೆ. ಸೈಡ್ ಎಫೆಕ್ಟ್ ಏನಿಲ್ಲ, ಸೈಡ್ ಎಫೆಕ್ಟ್ ಮಾಡೋದಕ್ಕೂ ಅದಕ್ಕೆ ಟ್ರೀಟ್ಮೆಂಟು ರೆಡಿ ಇದೆ ನಮ್ಮ ಎಸ್ ಎನ್ ಆರ್ ಅಲ್ಲಿ. ಸೈಡ್ ಎಫೆಕ್ಟ್ ಬಂದರೆ 4-5 ಸೈಡ್ ಎಫೆಕ್ಟು ಬರೋ ಚಾನ್ಸಸ್ ಇದೆ ಅಂತ ಗೆಸ್ ಮಾಡಿದರು. ನಾನು ಲ್ಯಾಬೆಲ್ಲ ನೋಡಿ ಇನಾಗ್ರೇಟ್ ಮಾಡಿ ನೋಡಿದೆ, ಏನು ದೇವ್ರದಯಿಂದ ಇಲ್ಲ ಏನು ಅಂತ ಸೈಡ್ ಎಫೆಕ್ಟ್ಸ್ ಇಲ್ಲ. ಮಾಡಿ ಈಗ ಮೊದಲು ವಾರಿಯರ್ಸ್ಗೆಲ್ಲ ಮುಗಿದೋಗ್ಲಿ, ಡಾಕ್ಟರ್ಸು ನರ್ಸ್ಗಳು ಆಶಾ ಕಾರ್ಯಕರ್ತರು, ಆಮೇಲೆ ನಮ್ಮಂಥವ್ರಿಗೆ ಕೊಡಿ ಅಲ್ವಾ. ಅದು ಯಾವಾಗ ಅಂತ ಹೇಳಿದ್ರೆ ನಾವು ಬರ್ತೀವಿ, ನಮ್ಮೊಂದು ಇಂಜೆಕ್ಷನ್ ಕಳಿಸಿ ಎಲ್ಲರಿಗೂ, ಬಡವ ಬಗ್ಗರಿಗೆ ಯಾರು ಎಲ್ರಿಗೂ. 220 ರೂಪಾಯಿ ಚಾರ್ಜ್ ಮಾಡೋದು ಅದು ಈಗ ಫ್ರೀ ತಾನೇ ಇದು, ಅದೇನು 220 ರೂಪಾಯಿ ಫಿಕ್ಸ್ ಮಾಡಿರೋದು ಯಾರಿಗೆ? ಅದು ಓ ಮಾಡೋರಿಗೆ ಡೋಸ್. ಇನ್ನು 220 ರೂಪಾಯಿ ಒಂದು ಡೋಸ್. ಆಮೇಲೆ ಒಂದು ವ್ಯಾಕ್ಸಿನೇಷನ್ ಒಂದು ಆದಮೇಲೆ 28 ಡೇಸ್ ಗ್ಯಾಪ್ ಬಂದರು. ಈಗ 14 ಡೇಸ್ ವಾಪಸ್ ಬಂದಿದ್ದಲ್ಲ ಯಾಕೆ? 28 ಡೇಸ್ ಆಮೇಲೆ 28 ಡೇಸ್ ಆದಮೇಲೆ ಒಂದು ವರ್ಷ ಇರುತ್ತೆ ವ್ಯಾಕ್ಸಿನ್ ಅದು ಪವರ್ ಅಲ್ವಾ. ಸಾಕು, ಅಷ್ಟೊತ್ತಿಗೆ ಎಲ್ಲ ಎರಡಿಕೇಟ್ ಆಗಿರ್ತದೆ. ಆಮೇಲೆ ಅದೇನು ವ್ಯಾಕ್ಸಿನ್ ಹಾಕಿದಾಗ ಡ್ರಿಂಕ್ಸ್ ತೊಗೊಬಾರ್ದು ಅಂತ ಇದೆಯಾ ಏನಾದರೂ? ಅದನ್ನು 73 ದಿವಸ ಡ್ರಿಂಕ್ಸ್ ತೊಗೊಬಾರ್ದು ಅಂತ ಯಾರೋ ಹಬ್ಬಿಸ್ಬಿಟ್ಟಿದ್ದಾರೆ. ಈ ಡ್ರಿಂಕ್ಸ್ ತೊಗೊಳೋದೆಲ್ಲ ದೂರ ಹೋಗ್ತಾವ್ರೆ, ಅವ್ರ ಆತಂಕ ಬರಬೇಕಾಗಿಲ್ಲ. ಇನ್ನೂ ಅದು ಕ್ಲಾರಿಫೈ ಆಗಿಲ್ಲ, ವ್ಯಾಕ್ಸಿನ್ ಆಗಿಲ್ಲ. ವ್ಯಾಕ್ಸಿನೇಷನ್ ತೊಗೊಳ್ಳಿ ಎಲ್ಲರೂ, ಯಾಕೆ ಭಯ ಪಡೋದು? ಅವ್ರಿಗೆ ವ್ಯಾಕ್ಸಿನ್ಗಿಂತ ಅದೇ ಇಂಪಾರ್ಟೆಂಟ್ ಅಂತ ನನ್ನದು. ಅದಕ್ಕೆ ನಾನು ಎಲ್ರಿಗೂ ಅದೇ ಹೇಳೋದು, ವ್ಯಾಕ್ಸಿನೇಷನ್ ತೊಗೊಳ್ಳಿ, ಆರೋಗ್ಯವಂತರಾಗಿ ಕಾಪಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಮೇಲೆ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ಅಲ್ವಾ. ಮನೆಯಲ್ಲಿ ಒಬ್ರಿಗೊಬ್ಬರು, ಈಗ ಮಗ ಹೆಚ್ಚು ಕಡಿಮೆ ಆದರೂ ತಾಯಿ ತಂದೆ ಬದುಕಕ್ಕಾಗಲ್ಲ, ತಾಯಿ ತಂದೆ ಹೆಚ್ಚಾದರೆ ಮಕ್ಕಳಿಗೆ ಉದ್ಧಾರ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಸಂಸಾರ ಪೂರ್ತಿ ಚೆನ್ನಾಗಿ ಆರೋಗ್ಯ ಇರಬೇಕಂದ್ರೆ ವ್ಯಾಕ್ಸಿನೇಷನ್ ಬಂದಿದೆ. ನಮ್ಮ ಅದೃಷ್ಟ ಬೇಗನೆ ಬಂದಿದೆ, ನಮ್ಮ ಪ್ರಧಾನಮಂತ್ರಿಗಳು ಭಾಳ ಶ್ರಮಪಟ್ಟು ಇದನ್ನು ತರಿಸಿದ್ದಾರೆ. ಅದನ್ನು 2,000 ವ್ಯಾಕ್ಸಿನೇಷನ್ ಬಂದಿದೆ, ಒಂದು ಹೈದರಾಬಾದಿಂದ, ಒಂದು ಪುಣೆಯಿಂದ. ನಮ್ಮದು ಬಂದಿರೋ ಪುಣೆದು. ಇದೆಲ್ಲ ನಾನು ಸ್ಟಡಿ ಮಾಡಿ ಎಲ್ಲ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಾರ್ಯಕ್ರಮ, ಇದನ್ನು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಾನು ಕರೀರಿ, ಉದ್ಘಾಟನೆ ಮಾಡೋಣ, ಪಬ್ಲಿಸಿಟಿ ಆಗಲಿ, ಜನಗಳಿಗೆ ಗೊತ್ತಾಗಲಿ, ಜನಗಳು ಅದರಿಂದ ಸ್ವಲ್ಪ ಬರ್ತಾರೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತ ಸುಮ್ಮನೆ ಇದ್ಬಿಡ್ತಾರೆ, ಎಮ್ ಎಲ್ ಎನ್ ಜಾಪನ್ ಹಾಕಿ ಅಂತ ಇದ್ಬಿಡ್ತಾರೆ. ಬೇಕಾ ಬರಬೇಕು, ಬರಂಗೆ ಮಾಡೋಣ. ವ್ಯಾಕ್ಸಿನೇಷನು ಏನು ಟಾರ್ಗೆಟ್ ಇದೆ, ಇನ್ನು ಮುಂದೆ ಹೋಗ್ತಾ ಸಾಕಷ್ಟು ಬರ್ತದೆ, ಅನ್ಲಿಮಿಟೆಡ್ ಕ್ವಾಂಟಿಟಿ. ಎಲ್ರಿಗೂ ಬರೋಂಥ ಕಾಲ ಇನ್ನು ಬಂದ್ಬಿಟ್ಟಿದೆ ಹತ್ತಿರ. ವಾರಿಯರ್ಸ್ ಮುಗಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಅದು ಕಂಟಿನ್ಯೂಸ್ ಪ್ರೋಸೆಸ್ ವ್ಯಾಕ್ಸಿನೇಷನ್ ಈಸ್ ಫಾರ್ ಎವ್ರಿಬಡಿ. ಪಬ್ಲಿಕ್ ಜನರಲ್ ಪಬ್ಲಿಕ್ಗೇನು ಎಲ್ರಿಗೂ ಬರುತ್ತೆ, ಬರ್ತಾ ಇದೆ. ಹ್ಞೂ, ಇಷ್ಟು ಹೇಳ್ತಾ 21 ದಿವಸ ಉಚಿತ ಶಿಬಿರ, ದಂತ ಸಿಕ್ಕಿದ ಶಿಬಿರ, ಇದನ್ನು ನಮ್ಮ ಊರಲ್ಲಿ ಮಾಡ್ತಾ ಸಂತೋಷ. 2 ದಿವಸ ಶಿಬಿರ. ಈಗ ದಂತಕ್ಷೆ ಚಿಕಿತ್ಸೆ, ಒಸಡು ರೋಗ, ಮಕ್ಕಳ ದಂತ ಸಮಸ್ಯೆ, ಬಾಯಿ ಕ್ಯಾನ್ಸರ್, ಕೃತಕ ದಂತ ಪಂಕ್ತಿ ಜೋಡಣೆ, ಇದು ಬಾಯಿ ಮತ್ತು ಹಲ್ಲು ಸಂಬಂಧಿ ಸಮಸ್ಯೆ ಎಲ್ಲ ಇದೆ ನೋಡಿ. ಇದೊಂದು ಸುವರ್ಣಾವಕಾಶನ, ಜನರು ಉಪಯೋಗಿಸ್ಕೋಬೇಕು. ಹೆಚ್ಚು ಹೆಚ್ಚಿಗೆ ಪಬ್ಲಿಸಿಟಿ ಮಾಡಿ,
ಆಮೇಲೆ ಲಾಸ್ಟ್ಗೆ ಆದಾಗ ಅದನ್ನು ಪೇಪರ್ ಸ್ಟೇಟ್ಮೆಂಟ್ ಕೊಡಿ ಎಷ್ಟು ಜನ ಅದನ್ನು ಲಾಭ ಪಡ್ಕೊಂಡು ಎಷ್ಟು ಜನ ಚಿಕಿತ್ಸೆ ಒಳಗಾದರು ಅಂತ ಈ ಥರ ಕ್ಯಾಂಪ್ಗಳಾಗ್ತಾ ಇರಲಿ, ಹೆಲ್ತ್ ಕ್ಯಾಂಪ್ಗಳು ಬೇರೆ ಬೇರೆ ರೀತಿಯಲ್ಲಿ ಬರೀ ಡೆಂಟಲ್ ಒಂದೇ ಅಲ್ಲ, ಜನರಲ್ ಐ ಕ್ಯಾಂಪು ಆ ಥರ ಇವೆಲ್ಲ ಆಗ್ತಾ ಇರಲಿ, ಜನರಲ್ ಚೆಕಪ್ಸು ಅಲ್ವಾ ಇಂಥವೆಲ್ಲ ಮಾಡಿ ಅಂತ ಹೇಳ್ತಾ. ಟೂ ಡೇಸ್ ಇನ್ನೊಂದು ಹೆಚ್ಚಿಗೆ ಪೇಷಂಟ್ಸ್ ಬಂದರೆ ಇನ್ನೊಂದು ದಿನ ಅದೇ ಅವ್ರಿಗೆ ಬಿಟ್ಟಿದ್ದು, ಟೂ ಡೇಸ್ ಸಾಕು ಅನಿಸುತ್ತೆ ಮಾಡಿ. ಆಮೇಲೆ ಈಗ ನಾನು ಬಂದು ನೋಡಿದ್ರೆ ಹಾಸ್ಪಿಟ್ಲು ಮೊದಲಿಗೆ ಕಂಪೇರ್ ಮಾಡಿದ್ರೆ ಹಾಸ್ಪಿಟ್ಲ್ ವಾತಾವರಣ ಚೆನ್ನಾಗಿದೆ, ಈಗ ಅಂಥ ಬ್ಯಾಟ್ಸ್ಮನ್ ಇಲ್ಲ. ಡಾಕ್ಟರ್ ಭಾರತಿ ಅವರು ಅವ್ರು ತೊಗೋಬೇಕಾದ್ರೆ ನಾನೇ ಫೋನ್ ಮಾಡಿ ಹೇಳಿದೆ ಚಾರ್ಜ್ ತೊಗೊಂಡ್ಬಚ್ಚು ತೆಗಿಸ್ಬಿಡಿದಮ್ಮ ಎಲ್ಲ ತೆಗಿಸ್ಬಿಡಮ್ಮ. ನೋಡಿ ಗಾಡಿ ಬಂದಾಗ ನಮ್ಮ ಗಾಡಿಗೆ ತೊಂದರೆ ಆಯಿತು, ಸಾರ್ವಜನಿಕರಿಗೆ ಹೆಂಗೆ ನಮ್ಮದು. ನಾಳೆ ಸಿಮೆಂಟ್ ಹಾಕ್ಸ್ತೀನಿ ಆ ಕಡೆಯಿಂದ ಗಾಡಿ ಹತ್ಬೇಕಾದ್ರೆ ನಮ್ಮ ಗಾಡಿಗೆ ಟಚ್ ಆಯಿತು, ಸಾರ್ವಜನಿಕ ಸಣ್ಣ ಗಾಡಿಗೆ ಬಂದರೆ ಆಗಲ್ಲ. ನಾಳೆನೇ ಒಂದು ನಾನು ಹಾಕ್ಸ್ಕೊಡ್ತೀನಿ, ಅದು ಸ್ಲೋಪ್ ಮಾಡಿಸ್ಕೊಡ್ತೀನಿ ಟೆಂಪ್ರರಿ. ಆಮೇಲೆ ಮುಂದೆ ಬಿಲ್ಡಿಂಗ್ ಎಲ್ಲ ಡೆಮಾಲೇಸ್ ಮಾಡಿ ಒಂದು ಸುಮ್ಮನೆ ಕಾಂಪೌಂಡ್ ಹಾಕಿ ಹಾಸ್ಪಿಟ್ಲ್ ಲುಕ್ ಚೆನ್ನಾಗಿ ಕಾಣಬೇಕು, ಅಪಿಯರೆನ್ಸು ಅಲ್ವಾ ಕಾಣ. ಇದು ಅಷ್ಟೇ ನಮ್ಮ ಇವ್ರದ್ದು ಇವ್ರದ್ದು ಅಷ್ಟೇ ಮುನ್ಸಿಪಾಲ್ಟಿದ್ದು ಏನು ಸೀನಿಯರ್ಸ್ ಮಾಡ್ತೀನಿ ಅದು ತೆಗೆದುಬಿಟ್ಟು ನೀಟಾಗಿ ಕಾಣಬೇಕು. ರೋಡ್ ಸೈಡ್ ಹಾಸ್ಪಿಟ್ಲ್ ಆಫೀಸ್ ಕಾಣಬೇಕು, ಅದು ಬರೋ ಬಾಡಿ ಏನು ಅವ್ನು ಒಬ್ಬನೊಬ್ಬನ ಮಾಡಿಕೊಂಡು ಬಾಡಿಗೆ ಕೊಟ್ಕೊಂಡು ಹೋಗ್ತಾನೆ. ಫಸ್ಟ್ ಆ್ಯಂಡ್ ಸೆಕೆಂಡು ಥರ್ಡ್ ಅಂತ ಅದೆಲ್ಲ ಬೇಡ, ಇದು ಮುಗಿಸೋಣ ಅಂತ ಹೇಳ್ತಾ ಇವತ್ತು ಅಚ್ಚುಕಟ್ಟಾಗಿ ಸಭೆ. ಅಲ್ಲ ನನಗೆ ಗೊತ್ತು, ಇದೊಂದು ರಕ್ಷಣಾ ಸಮಿತಿ ಮೀಟಿಂಗಲ್ಲಿ ಅಡ್ಮಿಷನ್ ತೊಗೊಳ್ಳೋಣ, ಹೊಸ ರಕ್ಷಣಾ ಸಮಿತಿ ಮೀಟಿಂಗಲ್ಲಿ ಅಡ್ಮಿಷನ್ ತೊಗೊಳ್ಳೋಣ. ಅದು ನನಗೆ ಒಂದು ಶೀಟ್ ಇವತ್ತು ಮೊಬೈಲಲ್ಲಿ ಇದ್ದರೆ ತರಿಸಿ, ಇಲ್ಲ ಮೊಬೈಲ್ ವಾಟ್ಸಪ್ ಮಾಡಿ ರಕ್ಷಣಾ ಸಮಿತಿನ ಸ್ವಲ್ಪ ಒಂದೆರಡು ಚೇಂಜಸ್ ಮಾಡೋಣ, ಭಾಳ ಹಳೇದದು. ಏನಮ್ಮ ಭಾರತಿ ಇಷ್ಟು ಹೇಳ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.